हाय फ्रेंड्स नमस्कार हेगिदिरा एल्लरू प्रतिमास किचन इवत्तु सिंपल मटन दम बिरियानी हेग माडोदु अंत तोर्सिकोड्तीनि ईगागले चिकन बिरियानी अपलोड आगिदे दम बिरियानी माडि तोर्सिदीनि सो मटन हेगे ईजी आगि मनेले नावु दम बिरियानी माड्कोबहुदु अंत इवत्तु नानु निमगे तोर्सिकोड्तीनि सिंपल आगिरो मनेले इरुवंत इंग्रीडियंट्स ना उपयोगिसिकोंडु ಈ ಬಿರಿಯಾನಿನ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾವು ಇವತ್ತು ನೋಡ್ಕೊಳ್ಳೋಣ. ಸೊ ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇದಾಗಿ ಮಟನ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಮಟನ್ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು. ಅದಕ್ಕೆ ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಉಪ್ಪು, 2 ಟೀಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ 1-2 ಟೀಸ್ಪೂನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಫ್ರೆಶಾಗಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 1 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರು, 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ. ಈ ಥರ ಸ್ವಲ್ಪ ಕೈಯಲ್ಲೇ ಕ್ರಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣಸಿನಕಾಯಿ ಪೇಸ್ಟು 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಹಸಿಮೆಣಸಿನಕಾಯಿ ಕಟ್ ಮಾಡಿ ಸಹ ಹಾಕ್ಕೋಬೋದು. ಹಾಗೆ ಒಂದು ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಹಾಗೆ 1 ಕಪ್ ಆಗೋಷ್ಟು ಮೊಸರು, ಹಾಗೆ 1-2 ಟೀಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸಹ ಒಂದು ಹಿಡಿ ತುಂಬ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಿ ಹಾಕಿದ್ರೆ ಫ್ರೈಡ್ ಆನಿಯನ್ಸು ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರು. ಸೊ ದಮ್ ಬಿರಿಯಾನಿಗೆ ಇದು ತುಂಬಾ ಇಂಪಾರ್ಟೆಂಟು, ಇದನ್ನು ಮಿಸ್ ಮಾಡ್ಕೋಬೇಡಿ. ಇದನ್ನೆಲ್ಲ ಹಾಕಿ ಒಂದು 2 ಅವರು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ನಿಮಗೆ ಟೈಮ್ ಇತ್ತು ಅಂತಂದರೆ ಓವರ್ ನೈಟ್ ಮ್ಯಾರಿನೇಟ್ ಮಾಡಿಟ್ಟರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಆನಿಯನ್ಸ್ ಎಲ್ಲನ್ನು ಫ್ರೈ ಮಾಡಿರೋಂಥ ಎಣ್ಣೆನೇ. ಸೊ ಅದಕ್ಕೆ ನಾನೀಗ ಮ್ಯಾರಿನೇಟ್ ಮಾಡಿರೋಂಥ ಮಟನ್ ಹಾಕಿ ಬೇಯಿಸ್ತೀನಿ. ಸೊ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆ. ಆ ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋಂಥ ಬಿರಿಯಾನಿ ಇದು. ಮನೇಲಿ ಬೇಗ ಮಾಡ್ಕೋಬೇಕು ಅಂತಂದರೆ ಮಾಡ್ಕೋಬೋದು, ಆದರೆ ಮಟನ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ನೀವು 2 ಅವರ್ ಮ್ಯಾರಿನೇಟ್ ಮಾಡಿರೋಂಥ ಮಟನ್ ಎಲ್ಲನೂ ಹಾಕಿ ಮಟನ್ ಬೇಯೋ ತನಕ ಬೇಯಬೇಕಾಗತ್ತೆ. ಸೊ ನೀವು ತಪ್ಲೇಲಿ ಬೇಡ, ಕುಕ್ಕರಲ್ಲಿ ಮಾಡ್ಕೋತೀವಿ ಅಂತಂದರೆ 1-2 ವಿಷಲ್ಗೆ ಮಟನ್ನ ಕುಕ್ಕರಲ್ಲಿ ಬೇಯಿಸ್ಕೊಬಿಟ್ರೆ ತುಂಬ ಬೇಗ ಆಗುತ್ತೆ. ನೋಡಿ, ಈ ಥರ ಮಟನ್ ಎಲ್ಲನೂ ಒಂದು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಆದರೆ ಸ್ವಲ್ಪ ಬೇಗ ಆಗುತ್ತೆ, ಮಟನ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಬೇಯಿಸ್ಕೊಡ್ಬೇಕಾಗತ್ತೆ. ನಾನಿಲ್ಲಿ ಇನ್ನೂ ನೀರು ಹಾಕಲಿಲ್ಲ ಮಟನ್ಗೆ. ಈಗ 1 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಹಾಕಿ ಮಟನ್ ಚೆನ್ನಾಗಿ ಬೇಯೋ ತನಕ ನೀವು ಬೇಯಿಸ್ಕೋಬೇಕಾಗತ್ತೆ. ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 15-20 ನಿಮಿಷ ಹಿಡಿಯುತ್ತೆ. ಆದರೆ ಮಧ್ಯೆ ಒಂದೊಂದು ಸರ್ತಿ ಮಿಕ್ಸ್ ಮಾಡ್ಕೋತಾ ಈ ಥರ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಮಟನ್ ಎಲ್ಲ ಬೇಯೋ ತನಕ. ನೋಡಿ, ಮಟನ್ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈ ಥರ ಬೇಯಿಸ್ಕೋಬೇಕಾಗತ್ತೆ ನೀವು. ಈಗ ಇದನ್ನು ಪಕ್ಕಕ್ಕಿಟ್ಟು ಬಿರಿಯಾನಿ ರೈಸ್ಗೆ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ ಮಟನ್ ಬೆಂದಿರೋದಕ್ಕೆ. ಈಗ ಒಂದು ದೊಡ್ಡದಾಗಿರೋ ಒಂದು ಪಾತ್ರೆ ಇಟ್ಕೊಂಡು 1.5-3 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಬಿಸಿ ಆಗಬೇಕು. ಸೊ 1 ಟೀಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಶಾಹಿ ಜೀರಾ, 1 ಅನಾನಸ್ ಹೂವು, ಹಾಗೆ 1-4 ಏಲಕ್ಕಿ, ಪಲಾವ್ ಎಲೆ 2-3 ಹಾಕ್ಕೊಳ್ಳಿ, ಹಾಗೆ 2-3 ತುಂಡು ಚಕ್ಕೆ ಹಾಕ್ಕೊಳ್ಳಿ, 1-2 ಮರಾಠ ಮೊಗ್ಗು, 1-4-5 ಲವಂಗ,
ಸ್ವಲ್ಪ ಪುದೀನ ಸೊಪ್ಪು, ಒಂದು ಟೀಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಗೆ ಈ ನೀರಿಗೆ ಎಷ್ಟು ಬೇಕಾಗುತ್ತೆ ನೋಡಿ, ಒಂದು 4 ಟೀಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಅಕ್ಕಿಗೆ ಚೆನ್ನಾಗಿ ಉಪ್ಪು ಹಿಡಿಬೇಕು, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಉಪ್ಪಿರಬೇಕು. ಈಗ ನೀರೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ಕುದ್ದಾದಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ಒಂದು 1/2 ಕೆಜಿ ಬಾಸ್ಮತಿ ರೈಸ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸಿದ ಮೇಲೆ ಜಾಸ್ತಿ ಕಲಸಕ್ಕೆ ಹೋಗಬೇಡಿ, ಅಕ್ಕಿಯೆಲ್ಲ ನೆನೆದಿರೋ ಅಕ್ಕಿ ಅಲ್ವಾ, ತುಂಬ ಜೋರಾಗಿ ಮಿಕ್ಸ್ ಮಾಡಿದ್ರೆ ತುಂಡು ತುಂಡಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 70% ಬೆಂದರೆ ಸಾಕು ಅಕ್ಕಿ ನೋಡಿ, ಈ ಥರ 70-80% ಬೆಂದರೆ ಸಾಕಾಗುತ್ತೆ. ಈಗ ಈ ನೀರೆಲ್ಲನೂ ಬಸಿದ್ಬಿಟ್ಟು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಈ ಥರ ಲೇಯರ್ಸ್ ಮಾಡ್ಕೋಬೇಕಾಗತ್ತೆ, ಮಟನ್ ಬೆಂದಿರೋ ಮಟನ್ ಮೇಲೆ ಈ ಥರ ಕ್ಲೀನಾಗಿ ಲೇಯರ್ಸ್ ಮಾಡ್ಕೊಳ್ಳಿ. ಅಕ್ಕಿ ಅನ್ನ ಅಂದರೆ ಅಕ್ಕಿ ಬೆಂದಾಗಿರೋ ಅಕ್ಕಿನ ಹಾಕಿದ್ಮೇಲೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಇದನ್ನು ನೋಡಿ. ಈ ಥರ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು 1/2 ಗಂಟೆ ಬಾಸ್ಮತಿ ನೆನೆಸ್ಕೋಬೇಕಾಗತ್ತೆ ಬಾಸ್ಮತಿ ಅಕ್ಕಿನ ನೀವು. ಹಾಗೆ ಇದ್ರ ಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೈಡ್ ಆನಿಯನ್ಸು ಎಲ್ಲ ಹಾಕ್ಕೊಳ್ಳಿ. ಹಾಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಫುಡ್ ಕಲರ್ಸ್ನೂ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ಒಂದು ಬಟ್ಟೆ ಆಗಲಿ ಅಥವಾ ಒಂದು ಫಾಯಿಲ್ ಪೇಪರ್ ಆಗಲಿ ಈ ಥರ ಕವರ್ ಮಾಡ್ಕೊಳ್ಳಿ ಕ್ಲೀನಾಗಿ. ಬಟ್ಟೆ ಅಂತಂದರೆ ಕಾಟನ್ ಯಾವುದಾದ್ರೂ ಸ್ವಲ್ಪ ತಿಕ್ಕಾಗಿರೋಂಥ ಬಟ್ಟೆನ ಕವರ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ರೆ ದಮ್ ಆಗುತ್ತೆ. ಸೊ ಈ ಥರ ಇಟ್ಟಮೇಲೆ ಒಂದು ಹಳೆಯದಾಗಿರೋಂಥ ತವಾ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ ಈ ಥರ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಅದ್ರ ಮೇಲೆ ಈ ತಪ್ಪಲೆನಿಟ್ಟು ಒಂದು 15-20 ನಿಮಿಷದ ತನಕ ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕಾಗತ್ತೆ. ಒಂದು 6-7 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ನೋಡಿ ಮಟನ್ ದಮ್ ಬಿರಿಯಾನಿ ತುಂಬಾ ರುಚಿಯಾಗಿ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರ್ತಿ ಮಾಡ್ಕೊಳ್ಳಿ. ನೀವು ಚಿಕನ್ನಲ್ಲಿ ಮಾಡಿ ತೋರಿಸಿದ್ದೀನಿ ಈಗಾಗಲೇ ನಾನು, ಮಟನ್ನು ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಒಂದ್ಸರ್ತಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ನಾವು ಹೋಟ್ಲಿಗಿಂತ ರುಚಿಯಾಗಿ ಮನೇಲೇ ಈ ಥರ ದಮ್ ಬಿರಿಯಾನಿ ಮಾಡಿಕೊಂಡ್ರೆ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ನೋಡಿ. ಅನ್ನನೂ ಅಷ್ಟೇ ಎಷ್ಟು ಉದ್ರುದ್ರಾಗಿದೆ, ಮಟನ್ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಸೊ ಎಲ್ಲ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ನೋಡಿ ಮನೇಲೇ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಮ್ಮನೇಲೂ ಮಾಡ್ಕೊಳ್ಳಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೂ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹಾಗೆ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲನೇದಾಗಿ ತಲುಪುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬಾ ರುಚಿಯಾಗಿರುವಂಥ ಮಟನ್ ಬಿರಿಯಾನಿ ನೀವು ಮಾಡ್ಕೊಳ್ಳಿ ಮನೇಲಿ. ನಾನು ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.